ಬೆಂಗಳೂರು ಬುಲ್ಸ್ ನಾಯಕ ಬುಲ್ಡೋಸರ್ ಮಹೇಂದ್ರ ಸಿಂಗ್ ಅವರು ಗುಜರಾತ್ ತಂಡದ ವಿರುದ್ಧ ಸೋತನಂತ ಏನೆಲ್ಲ ಹೇಳಿದ್ರು, ಮತ್ತೆ ಫ್ಲಾಪ್ ಬಗ್ಗೆ ಆಗಿರ್ಬೋದು, ಇಂದಿನ ಪಂದ್ಯದ ಬಗ್ಗೆ ಏನೆಲ್ಲ ಹೇಳಿದ್ರು ಅಂತ ಪ್ರತಿಯೊಂದು ಮಾಹಿತಿನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲೋ ನಮ್ಮ ಕ್ಲಿಕ್ ಮಾಡಿಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಬನ್ನಿ ಗೈಸ್, ಬುಲ್ಡೋಸರ್ ಮಹೇಂದ್ರ ಸಿಂಗ್ ಅವರು ಹೇಳ್ತಾರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡದಿಂದ ಭರತ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ತೋರಿದ್ರು ಪ್ರತಿದಿನದಂತೆ. ಸೊ ಟೋಟಲ್ ಆಗಿ 14 ಪಾಯಿಂಟ್ ಅನ್ನ ಕಲೆ ಹಾಕಿದ್ರು. ಅವರಿಗೆ ಸಪೋರ್ಟಿವ್ ಆಗಿ ವಿಕಾಸ್ ಕಂಡ್ರೋಲ, ನೀರಜ್ ನರೋಲ್ ಅವರು ಕೂಡ 8-9 ಪಾಯಿಂಟ್ ಅನ್ನ ಗಳಿಸಿದ್ರು. ಆದರೆ ನಮ್ಮ ಡಿಫೆನ್ಸ್ ಇಂದ ಅಷ್ಟೊಂದು ಹೇಳಿಕೊಳ್ಳೋ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ನಮ್ಮ ಡಿಫೆನ್ಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಪಂದ್ಯವನ್ನ ಗೆಲ್ತಿದ್ವಿ. ಸೊ ಇದು ಕೂಡ ಸೋಲ್ಗೆ ಪ್ರಮುಖ ಕಾರಣ, ನಮ್ಮ ಡಿಫೆಂಡರ್ಸ್ಗಳು ಜಾಸ್ತಿ ಟ್ಯಾಕಲ್ ಮಾಡಬೇಕಾಗಿತ್ತು. ಆದರೆ ಗುಜರಾತ್ ತಂಡದ ರೈಡರ್ಸ್ಗಳನ್ನು ಕಟ್ಟಾಕೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಬಟ್ ಆದರೂ ಕೂಡ ನಾವು 2 ಬಾರಿ ಆಲ್ಔಟ್ ಮಾಡಿದ್ವಿ. ಆದರೂ ಕೂಡ ಅವರು ಕೂಡ ನಮ್ಮನ್ನ 2 ಬಾರಿ ಆಲ್ಔಟ್ ಮಾಡಿದ್ರು. ಆದರೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಆಲ್ಔಟ್ ಆದ್ವಿ, ಅದು ಸೋಲ್ಗೆ ಪ್ರಮುಖ ಕಾರಣ. ಇನ್ ಕೇಸ್ ಅದು ಆಲ್ಔಟ್ ಆಗ್ತಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಪಂದ್ಯವನ್ನು ಗೆಲ್ತಾ ಇದ್ವಿ. ಕೋಚ್ ಅವರು ಅದನ್ನ ಹೇಳ್ತಾ ಇದ್ರು, ಸಬ್ಸ್ಟಿಟ್ಯೂಟ್ ಮಾಡಿ ಡಿಫೆಂಡರ್ನು ಕೂಡ ಹಾಕಿದ್ರು. ಸೊ ಖಂಡಿತವಾಗ್ಲೂ ಇದನ್ನ ಉಳಿಸ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಆಲ್ಔಟ್ ಆಗಬಾರ್ದು. ಇನ್ ಕೇಸ್ ಔಟ್ ಆದರೆ ಒಬ್ಬರೇ ಡಿಪೆಂಡರ್ ಔಟ್ ಆಗಿರಬೇಕು, ಯಾವುದೇ ಕಾರಣಕ್ಕೂ ಮಲ್ಟಿಪಲ್ ಪಾಯಿಂಟ್ ಜೊತೆಗೆ ಆಲ್ಔಟ್ ಆಗಬಾರ್ದು ಅಂತ. ಬಟ್ ಬ್ಯಾಡ್ ಲಕ್ ಆಲ್ಔಟ್ ಆದ್ವಿ. ಸೊ ಇದು ಪ್ರಮುಖ ಸೋಲ್ಗೆ ಕಾರಣ ಅಂತ ಹೇಳ್ತಾರೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಈ ಸೀಸನ್ನಲ್ಲಿ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ. ಬ್ಯಾಕ್ ಟು ಬ್ಯಾಕ್ 2 ಪಂದ್ಯವನ್ನು ಸೋತಿದ್ವಿ. ಸೊ ಉಳಿದಿರುವ ಪಂದ್ಯವನ್ನು ಆಲ್ಮೋಸ್ಟ್ ಗೆಲ್ಲಕ್ಕೆ ಟ್ರೈ ಮಾಡ್ತೀವಿ. ಸೊ ನಾವು ಕೂಡ ಪ್ಲೇಆಫ್ಗೆ ಫೈಟ್ ಕೊಟ್ಟೇ ಕೊಡ್ತೀವಿ. ಐ ಥಿಂಕ್ ಖಂಡಿತವಾಗ್ಲೂ ನಾವು ಪ್ಲೇಆಫ್ಗೆ ಕ್ವಾಲಿಫೈ ಆಗ್ತೀವಿ ಅಂತ ಅನಿಸ್ತಾ ಇದೆ ಅಂತ ಬುಲ್ಡೋಸರ್ ಮಹೇಂದ್ರ ಸಿಂಗ್ ಅವರು ಹೇಳ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಇದು ಸಂಪೂರ್ಣ ಉಚಿತ ವಿಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.